ಮಹಾರಾಜ ನಮ್ಮ ನಾಡಿನಲ್ಲಿ ಕ್ಷಾಮ ಢಾಮರಗಳಿಲ್ಲ, ಕಳ್ಳ ಕಾಕರ ಭಯವಿಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲ. ಆದರೂ ಕೂಡ ಒಂದೇ ಒಂದು ಚಿಂತೆ ಸ್ವಾಮಿ, ಆದರೂ ಕೂಡ ಒಂದೇ ಒಂದು ಕೊರತೆ. ಏನಪ್ಪ ಆ ಕೊರತೆ? ನಮ್ಮ ನಾಡಿನಲ್ಲಿ ಎಲ್ಲರೂ ಕೂಡ ಬಡವರಾಗಿದ್ದಾರೆ ಕಣಯ್ಯ. ಯಾಕಪ್ಪ? ಬೇಡುವವರಿಲ್ಲದೆ ಬಡವರಾಗಿದ್ದಾರೆ ಎಂಬುದಾಗಿ ಹೇಳಿದಾಗ ಆ ಭಕ್ತಿಯನ್ನು ಮಾಡಿದ್ದಂತಹ ಕೀಟದ ಮೇಲೆ ತೋರಿಸಿ ಆ ಮಂತ್ರಿಯಾದಂತಹ ಬಟ್ಟಿಯಾಗಿ ಹೇಳಿದರೆ ಮಹಾರಾಜ, ಅಯ್ಯ ನಾನಾದ್ರೂ ಕೂಡ ಈ ರಾಜ್ಯವನ್ನ ಪ್ರದಕ್ಷಿಣೆಯನ್ನಾಗಿ ಬಹಳ ವರ್ಷಗಳೇ ಕಳೆದಿದೆ ಕಣಿಯ. ಆದ್ದರಿಂದ ಒಂದು ಬಾರಿ ಈ ರಾಜ್ಯವನ್ನ ಪ್ರದಕ್ಷಿಣೆ ಆಗಬೇಕಲ್ಲಪ್ಪ ಎಂದಾಗಿ ಹೇಳಿದಾಗ ಯಾವ ಮಂತ್ರಿಯಾದಂತಹ ಭಕ್ತಿಯಾದರೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಬೆಳಗಾದ ನಂತರ ಮಂತ್ರಿ ಸೈನ್ಯ ಅಧೀಕ್ಷರನ್ನು ಒಳಗೊಂಡು ಮಂದಿ ಮಹಾದೂರನ್ನು ಒಳಗೊಂಡವರಾಗಿ ಆ ರಾಜ್ಯವನ್ನು ಸಂಚಾರ ಮಾಡೋದಕ್ಕೋಸ್ಕರವಾಗಿ ಹೋಗ್ತಾ ಇದ್ರಿ. ಆ ಕಡೆಯಿಂದ ಓರ್ವ ಬಡ ಬ್ರಾಹ್ಮಣನಾದರೂ ಕೂಡ ತಿನ್ನಲಾದರೂ ಅನ್ನವಿಲ್ಲದೆ, ಒದೆಯಲಾದರೂ ವಸ್ತ್ರವಿಲ್ಲದೆ, ಇರಲಾದರೂ ಒಂದು ಯೋಗ್ಯವಾದಂತಹ ಮನೆಯು ಕೂಡ ಇಲ್ಲದೆ ಮಾಡಿಕೊಂಡು ಆ ರಾಜಬೀದಿಯಲ್ಲಿ ಯಾವ ರೀತಿಯಾಗಿ ಬರ್ತಾ ಇದ್ದಾನಪ್ಪ